ಏನಾಯ್ತು? ಶ್ರೀರಾಮ್ ಅವ್ರ ಮನೆಗೆ ಬೀಗ ಹಾಕಿದೆ. ಪಕ್ಕದ ಮನೆಯವ್ರನ್ನ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತಿದ್ದಾರೆ. ನಿಮ್ಮಿಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಯಾರಾದ್ರು? ವೇಣು ಅಂತ ಪನೋರಮಾ ಹಿಲ್ಸ್ ಅಲ್ಲಿ ಇರ್ತಾರವರು. ಹಾಯ್. ಹಾಯ್. ಶ್ರೀರಾಮ್ ನಂಬರ್ ಸಿಗ್ತಾ ಇಲ್ಲ, ನಿಂಗೇನಾದ್ರೂ ಗೊತ್ತಾ? ಒಂದ್ ನಿಮಿಷ. ನೀನ್ ಬಂದ್ರೆ ಈ ಲೆಟರ್ ಕೊಡು ಅಂದ್ರು. ಹಾಯ್ ಬೇಬಿ, ನನ್ನ ಎದೆಲ್ಲಿರೋ ವಿಷಯನ ನೇರವಾಗಿ ಹೇಳಕ್ ಆಗಲ್ಲ ಅಂತಾನೆ ಈ ಲೆಟರ್ ಬರೆದಿದ್ದೀನಿ. ನಿನ್ನ ಮದ್ವೆ ಆದ್ರೆ ಪ್ರೀತಿಸಿರೋ ಹುಡುಗಿ ಸಿಗ್ತಾಳೆ, ಅದೇ ಸ್ವಾತಿನ ಮದ್ವೆ ಆದ್ರೆ ವರದಕ್ಷಿಣೆ ಆಗಿ 10 ಲಕ್ಷ ದುಡ್ಡು ಸಿಗತ್ತೆ. ಎಷ್ಟೇ ಆಲೋಚನೆ ಮಾಡಿದ್ರು ಪ್ರೀತಿಗಿಂತ ಫ್ಯೂಚರೇ ಮುಖ್ಯ ಅನ್ಸ್ತು, ಅದಕ್ಕೆ ಸ್ವಾತಿನ ಮದುವೆ ಆಗ್ತಿದ್ದೀನಿ. ಏನಾಯ್ತು? ಎಲ್ಲೋನೋ ಗೊತ್ತಿಲ್ಲ ಸರ್, ಬೆಳಿಗ್ಗೆ ಬಂದು ಲೆಟರ್ ಕೊಟ್ಟೋದ್ರೆ ಬಾಯ್ ಬಿಡಲ್ಲ. ಬಾರೋ ವಿಜಯ್. ಮಾಡಿದ್ರು ತಪ್ಪು ಹೆಜ್ಜೆ ಹಾಕಿದ್ರು, ನಮ್ ಜೊತೆಗಿರೋದು ನಮ್ ಫ್ಯಾಮಿಲಿ ಮಾತ್ರನೇ. ನಾವ್ ನೋವು ಪಡ್ಬೇಕಾಗಿರೋದು ಪ್ರೀತಿಸ್ದವ್ರು ದೂರ ಆದಾಗ, ಮೋಸ ಮಾಡಿದವ್ರು ದೂರ ಆದಾಗಲ್ಲ. ನಾವ್ ಕೇಳ್ಕೊಂಡಿದ್ ನಮಗ್ ಸಿಗ್ದಿದ್ರೆ ನಮಗ್ ಸಿಗ್ಬೇಕಾಗಿರೋದು ನಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂತ ಅರ್ಥ. ಆದ್ರೂ ನಾವು ಸೋತಿದ್ದು ಪ್ರೀತಿಯಲ್ಲೇ ಹೊರತು ಪ್ರೀತಿಸೋದ್ರಲ್ಲ. ಅಮ್ಮ ನೀನ್ ಅಲ್ಲೇ ಇರು, ನಾನು ಬರ್ತೀನಿ. ಬೇಡ ಬೇಡ, ನೀನ್ ಅಲ್ಲೇ ಇರು, ನಾನೇ ಬರ್ತೀನಮ್ಮ. ತಲೆಗೆ ತುಂಬಾ ಏಟಾಗಿರೋದ್ರಿಂದ ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ನಾವು ಕೂಡ್ಲೆ ಆಪರೇಷನ್ ಮಾಡ್ಲಿಲ್ಲ ಅಂತಂದ್ರೆ ಪೇಷಂಟ್ ಕೋಮಾಕ್ ಹೋಗ್ಬಹುದು, ಮತ್ತವ್ರ ಜೀವಕ್ಕೂ ಅಪಾಯ ಇದೆ. ಪ್ಲೀಸ್ ಡಾಕ್ಟರ್, ಆ ರೀತಿ ಮಾತಾಡ್ಬೇಡಿ, ಆಪರೇಷನ್ ಮಾಡಿ. ಆಪರೇಷನ್ಗೋಸ್ಕರ ನಿಮ್ ಡಿಪಾರ್ಟ್ಮೆಂಟ್ ಏನ್ 5 ಲಕ್ಷದ ಇನ್ಶೂರೆನ್ಸ್ ಕೊಟ್ಟಿದೆಯೋ ಅದಕ್ಕಿಂತ 50 ಲಕ್ಷ ಬೇಕಾಗುತ್ತೆ. 50 ಲಕ್ಷನ ನೋಡೋದಕ್ ಶ್ರೀಮಂತರ ತರ ಕಾಣಿಸ್ತೀರಾ, ಆದ್ರೆ ರಿಯಾಕ್ಷನ್ ಮಿಡಲ್ ಕ್ಲಾಸ್ ತರ ಇದೆ. ಇಲ್ಲಿದೆಲ್ಲ ನಡೆಯಲ್ಲ. ಹತ್ರದಲ್ಲೇ ಒಂದ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ನೀವ್ ಅಲ್ಲಿ ಹೋಗಿ. ಪ್ಲೀಸ್ ಡಾಕ್ಟರ್, ಹಂಗ ಹೇಳ್ಬೇಡಿ, ನನಗೆ ನಮ್ಮ ಅಮ್ಮ ಬಿಟ್ಟರೆ ಬೇರೆ ಯಾರು ಇಲ್ಲ. ನನಗೂ ಈ ಆಸ್ಪತ್ರೆ ಬಿಟ್ಟು ಬೇರೆ ಏನೂ ಇಲ್ಲ. ಪ್ಲೀಸ್ ಡಾಕ್ಟರ್, ಒಂದೇ ಸಲ ಆಗದೆ ಇದ್ರು ಸ್ವಲ್ಪ ಸ್ವಲ್ಪ ಅರೇಂಜ್ ಮಾಡ್ತೀನಿ, ಆಪರೇಷನ್ ಮಾಡಿ ಡಾಕ್ಟರ್. EMI ಸ್ಕೀಮ್ಗೋಸ್ಕರ ಇದೇನ್ ಬ್ಯಾಂಕ್ ಅಲ್ಲ, ಇದು ಆಸ್ಪತ್ರೆ. ನಿಮ್ ತಾಯಿನ ಕರ್ಕೊಂಡು ಹೋಗಿ. ಡಾಕ್ಟರ್ ಡಾಕ್ಟರ್ ಹಾಗೆ ಹೇಳ್ಬೇಡಿ, ನಮ್ ತಾಯಿನ ನೀವೇ ಕಾಪಾಡ್ಬೇಕು. ನನ್ ಕೈಯಲ್ಲಿ ಏನೂ ಇಲ್ಲ. ಸ್ವಲ್ಪ ಸ್ವಲ್ಪ ಹಣ ಹೇಗಾದ್ರೂ ಕಟ್ತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಪ್ಲೀಸ್. ಎಷ್ಟ್ ಸಾರಿ ಹೇಳ್ಬೇಕು ನಿಮಗೆ ಡಾಕ್ಟರ್? ದುಡ್ಡು ಯಾವಾಗ ಕಟ್ಟಬೇಕು? ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ. 10 ಗಂಟೆಗೆ ಅರೇಂಜ್ ಮಾಡ್ತೀನಿ, ಆಪರೇಷನ್ ರೆಡಿ ಮಾಡ್ಕೊಳ್ಳಿ. ವಿಜಯ್, ನಿಂಗೊಂದು ಪ್ರಾಬ್ಲಮ್ ಇದೆ, ನನಗೂ ಒಂದು ಪ್ರಾಬ್ಲಮ್ ಇದೆ, ನಮ್ಮಿಬ್ಬರು ಪ್ರಾಬ್ಲಮ್ಗೂ ಒಂದು ಕಾಮನ್ ಸೊಲ್ಯೂಷನ್ ಇದೆ, ಆದರೆ ರಿಸ್ಕ್ ತಗೋಬೇಕಾಗತ್ತೆ. ಅಮ್ಮನಿಗೋಸ್ಕರ ಎಷ್ಟು ರಿಸ್ಕ್ ಬೇಕಾದರೂ ತಗೋತೀನಿ. ಏನು ಮಾಡಬೇಕು? ನನ್ನ ಕಿಡ್ನಾಪ್ ಮಾಡಬೇಕು. ಕಿಡ್ನಾಪ್? ನಮ್ಮ ಸೋದರ ಮಾವನ್ ಕಾಲ್ ಮಾಡಿ, ನಿಮ್ಮ ಸೋದರ ಸೊಸೆನ ಕಿಡ್ನಾಪ್ ಮಾಡಿದ್ದೀನಿ, 50 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡು. ಪೊಲೀಸ್ ಅವ್ರಿಗೆ ಹೇಳಿದ್ರೆ ಕೊಂದು ಬಿಡ್ತೀನಿ ಅಂತ ಹೆದರಿಸು. ನೀನು ಹೇಳಿದ ಪ್ಲೇಸ್ಗೆ ನಮ್ಮ ಮಾವ ಬಂದು 50 ಲಕ್ಷ ಕೊಡ್ತಾನೆ. ನಿನ್ನ ಕಿಡ್ನಾಪ್ ಮಾಡಿದ್ರೆ 50 ಲಕ್ಷ ಕೊಡ್ತಾರಾ? ನಾನು ಯಾರು ಅನ್ಕೊಂಡಿದ್ಯಾ, ಇಂಡಸ್ಟ್ರಿಯಲಿಸ್ಟ್ ಮಹೇಂದ್ರ ವರ್ಮಾ ಅವರ ಸೋದರ ಸೊಸೆ.
ಗ್ರೂಪ್ ಆಫ್ ಕಂಪನೀಸ್ಗೆ ಒನ್ ಅಂಡ್ ಓನ್ಲಿ ವಾರಸದಾರಳು ನಾನೇ. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅಪ್ಪ ಅಮ್ಮ ಇಬ್ಬರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ನಮ್ಮ ಮಾವನೇ ನನ್ನ ಸಾಕಿ ಬೆಳೆಸಿದ್ದು. ನಮ್ಮ ಮಾವಂಗೆ ನಾನು ಅಂದರೆ ಬಹಳ ಇಷ್ಟ.